ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ. ನ್ಯೂಸ್ 13 ವೀಕ್ಷಕರಿಗೆ ನಮಸ್ಕಾರ. ಲೇಖನ ಅವಲೋಕನ ಅನ್ನುವಂತಹ ಎರಡನೆಯ ಮಾಲಿಕೆಯಲ್ಲಿ ನಾವು ಇವತ್ತು ಎರಡನೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಇರುವಂತಹವರ ಪರಿಚಯ ಮಾಡಿಕೊಡ್ತೇನೆ. ಶ್ರೀ ನಾರಾಯಣ್ ಶೇವ್ರೆ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ಇದರ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿದ್ದಾರೆ. ಕಳೆದ ಬಾರಿ ಕೋವಿಡ್ ಲಾಕ್ಡೌನ್ ಏನಾಯಿತು ಆ ಸಂದರ್ಭದಲ್ಲಿ ಪಥ್ಯ ವಿರಾಮದ ಓದು ಎಂಬ ಮಾಲಿಕೆಯಲ್ಲಿ ಸುಮಾರು 60 ಹೆಚ್ಚು ಲೇಖನಗಳನ್ನ ವಾಟ್ಸಪ್ ಮುಖಾಂತರ ಮತ್ತು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಮುಖಾಂತರ ತಾವು ಬರೆದಿರುವಂತಹ ಲೇಖನಗಳನ್ನ ಅವರು ಸಾಹಿತ್ಯ ಆಸಕ್ತರು ಮತ್ತು ಒಂದಿಷ್ಟು ವರ್ಗದವರಿಗೆ ಇವರು ಪೂರ್ತಿಯಾಗಿ ಅದನ್ನು ಹಂಚಿಕೊಂಡಿದ್ರು. ತುಂಬಾನೇ ಜನರು ಅದರ ಬಗ್ಗೆ ಬಹಳಷ್ಟು ಪ್ರತಿಕ್ರಿಯೆಗಳನ್ನು ಉತ್ತಮವಾಗಿರತಕ್ಕಂಥ ಪ್ರತಿಗಳನ್ನು ವ್ಯಕ್ತಪಡಿಸಿದ್ರು. ಇವುಗಳನ್ನ ಕ್ರೋಢೀಕರಿಸಿ ದೇಶಿ ದಿಶೆ ಮತ್ತು ಉಪಾಸನೆ ಅನ್ನುವಂತಹ ಎರಡು ಪುಸ್ತಕಗಳನ್ನಾಗಿ ಬಹುಜನರ ಒಂದು ಅಪೇಕ್ಷೆಯ ಮೇರೆಗೆ ಅದನ್ನ ಪುಸ್ತಕ ರೂಪದಲ್ಲಿ ಇವತ್ತು ನಾವು ಅದನ್ನ ಓದಲಿಕ್ಕೆ ಸಿಗ್ತಾ ಇದ್ದಾವೆ. ಹಾಗೆ ಲೇಖನ ಅವಲೋಕನ ಅನ್ನುವಂತಹ ಈ ಕಾರ್ಯಕ್ರಮ ಸರಣಿಯಲ್ಲಿ ಆ ಎರಡು ಪುಸ್ತಕದಲ್ಲಿ ಒಂದು ಲೇಖನವನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ. ಆ ಲೇಖನದ ಶೀರ್ಷಿಕೆ ಕೀಳಬೇಕಾದ ಮೇಲ್ಕೀಳು ಅರಿಮೆ ಅನ್ನುವಂತಹ ಲೇಖನವನ್ನ ಅದರಲ್ಲಿ ಒಂದು ವಿಷಯವನ್ನ ಬರೀತಾರೆ ಅವರು. ಆ ವಿಚಾರವಾಗಿ ಇವತ್ತು ನಾವು ನಾರಾಯಣ್ ಜಿ ಅವರ ಮಾತನಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಾರಾಯಣ್ ಜಿ. ಸ್ವಾಗತ, ನಮಸ್ಕಾರ ಎಲ್ರಿಗೂ. ಸೊ ಇದು ಒಂದು ವಿಶೇಷ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಲೇಖಕರು ಬರೆದು ಬಿಡ್ತಾರೆ ವಿಚಾರವನ್ನ, ಆದ್ರೆ ಅದನ್ನೆಲ್ಲೋ ಒಂದ್ ಕಡೆ ವಿಮರ್ಶೆ ಅಥವಾ ಅವಲೋಕನ ಮಾಡುವಂತಹ ಈ ರೀತಿಯ ಸಂದರ್ಭಗಳು ಸಿಗೋದಿಲ್ಲ. ಹಾಗಾಗಿ ನಾವು ಯೋಚನೆ ಮಾಡಿದ್ವಿ ಬರೆದಿರುವ ಲೇಖನ ಇನ್ನೊಂದಿಷ್ಟು ಅದನ್ನ ವಿಸ್ತಾರವಾಗಿ ವಿಮರ್ಶೆ ಮಾಡೋಣ, ಅವಲೋಕನ ಮಾಡೋಣ ಅಂತ ಯೋಚನೆ ಮಾಡಿ ಎರಡನೇ ಈ ರೀತಿಯ ಕಾರ್ಯಕ್ರಮಕ್ಕೆ ನಾವು ಇವತ್ತು ಅಣಿಯಾಗಿದ್ದೇವೆ. ಅದರಲ್ಲಿ ಒಂದು ವಿಚಾರವನ್ನ ನೀವು ಹೇಳ್ತೀರಿ, ಮೊದಲನೇ ಪ್ಯಾರಾದಲ್ಲಿ ಒಂದು ಮಾವಿನ ಎಲೆ ಹುಡುಗ ಅನ್ನುವಂತ ಹೆಸರಿನಲ್ಲಿ ಒಂದು ಉದಾಹರಣೆಯನ್ನ ಹೇಳ್ತೀರಾ ನೀವು. ಅಂದ್ರೆ ಕೀಳರಿಮೆ ಮೇಲರಿಮೆ ಅನ್ನೋದಕ್ಕೆ ಪೂರಕವಾಗಿ ಮೊದಲನೇ ಒಂದು ಪ್ಯಾರಾದಲ್ಲಿ ಬರೀತೀರಿ ಮಾವಿನ ಎಲೆ ಹುಡುಗ ಅಂತ ಬರೀತೀರಿ. ಅದು ಏನನ್ನ ವಿವರಿಸಬೇಕು ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ಪೂರಕವಾದ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ತೀರಾ? ಒಳ್ಳೇದು. ಪ್ರಾರಂಭದಲ್ಲಿ ನಾನು ನ್ಯೂಸ್ 13 ಈ ಚಾನೆಲ್ ನ ಈ ಒಂದು ಮಾಲಿಕೆ ಏನಿದೆ ಇದರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ಅಂತ ಅಂದ್ಕೊಳ್ತೀನಿ. ಲೇಖನ ಅವಲೋಕನ ಅಂಕಣವಿ ತುಂಬಾ ಒಳ್ಳೆಯ ಶೀರ್ಷಿಕೆಯಿಂದ ಕೂಡಿದ್ದಾಗಿದೆ ಮತ್ತು ಒಬ್ಬ ಲೇಖಕ ತಾನು ಏನು ಬರಿಬೇಕು ಅಂತ ತೊಡಗ್ತಾನೆ ಅವನು ಒಂದಷ್ಟು ಆ ಕ್ಷಣಕ್ಕೆ ಹೊಳೆದನ್ನ ಬರಿತಾನೆ. ಆ ನಂತರ ಅವನಿಗೆ ಮತ್ತೊಂದಷ್ಟು ಹೊಳಿತದೆ, ನಾನು ಈ ತರ ಬರಿದ್ರೆ ಚೆನ್ನಾಗಿರ್ತಿತ್ತು, ಅದಕ್ಕೆ ಇದನ್ನ ಸೇರಿಸ್ಬೇಕಾಗಿತ್ತು. ಈ ತರದ ಒಂದಷ್ಟು ಸಂಗತಿಗಳು ಆ ಲೇಖನ ಪ್ರಕಟ ಆದ ನಂತರ ಆ ಲೇಖನವನ್ನು ಮರು ಓದಿ ಆ ಬಳಿಕ ಅವನಿಗೆ ಗೊತ್ತಾಗ್ತದೆ. ಆದ್ರೆ ಅದನ್ನ ಹೇಳಲಿಕ್ಕೆ ಅವನಿಗೆ ಮತ್ತೊಮ್ಮೆ ಅದನ್ನ ಅದೇ ವೇದಿಕೆಯಲ್ಲಿ ಸಿಗಲ್ಲ, ಅವನಿಗೆ ಪ್ರಕಟ ಆದ ನಂತರ ಸಿಗೋದಿಲ್ಲ. ಮುದ್ರಣ ಮಾಧ್ಯಮ ಅನ್ನೋದು ಒಮ್ಮೆ ಮುದ್ರಿತ ಆದ್ರೆ ಮತ್ತೆ ಮುಗೀತು. ವಾಟ್ಸಪ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಅದನ್ನ ಮತ್ತೊಮ್ಮೆ ತಿದ್ದುಪಡಿ ಮಾಡಿ ಹಾಕ್ಲಿಕ್ಕೆ ಆಗ್ತದೆ, ಆದ್ರೆ ಇಲ್ಲಿ ಹಾಗಲ್ಲ. ಒಂದು ಭಾಷಣದ ಬಗ್ಗೆ ಒಬ್ಬರೊಂದು ಮಾತನ್ನು ಹೇಳಿದ್ದಾರೆ, ಯಾವ ಭಾಷಣ ತುಂಬಾ ಉತ್ಕೃಷ್ಟ ಭಾಷಣ ಎಂದು ಅಂತ ಕೇಳಿದಾಗ ಅವರು ನಮ್ದು ಮೂರನೇ ಭಾಷಣ ತುಂಬಾ ಉತ್ಕೃಷ್ಟವಾದ್ದು ಅಂತ. ಯಾವ್ದದು ಮೂರನೇ ಭಾಷಣ, ಮೊದಲನೇ ಎರಡು ಭಾಷಣ ಯಾವ್ದು ಅಂತ ಕೇಳಿದಾಗ ಅವರು ಹೇಳಿದ್ರು, ಮೊದಲನೇ ಭಾಷಣ ನಾವು ಮನೆಯಲ್ಲಿ ಮುಂದೆ ಭಾಷಣ ಮಾಡ್ಬೇಕು ಅಂತ ಅಭ್ಯಾಸ ಮಾಡ್ತೀವಲ್ಲ ಅದು ಮೊದಲನೇ ಭಾಷಣ, ಎರಡನೇ ಭಾಷಣ ಪ್ರತ್ಯಕ್ಷವಾಗಿ ಅಲ್ಲಿ ಮಾಡ್ತೀವಲ್ಲ ಅದು ಎರಡನೇ ಭಾಷಣ, ಮೂರನೇ ಭಾಷಣ ಯಾವ್ದು ಕೇಳಿದ್ರೆ ಭಾಷಣ ಮಾಡಿ ಬಂದ ನಂತರ ನಾನು ಈ ತರ ಮಾತಾಡಬೇಕಿತ್ತು ಆ ತರ ಮಾತಾಡಬೇಕಿತ್ತು ಇದು ಸ್ವಲ್ಪ ಸರಿ ಹೋಗ್ಲಿಲ್ಲ ಅಂತ ಅಂದ್ಕೊಂಡು ಒಂದು ಅವಲೋಕನ ಮಾಡ್ತೀವಲ್ಲ ಅವಲೋಕನ ಮೂರನೇ ಭಾಷಣ ಅಂತ. ಬಹುಶಃ ಈ ಲೇಖನ ಅವಲೋಕನ ಅನ್ನೋದು ನಮ್ಗೆ ಈ ರೀತಿ ಒಂದು ಮೂರನೇ ಬರಹಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸಿದೆ ಅಂತ ಅಂದ್ಕೊಳ್ತೀನಿ ನಾನು. ತುಂಬಾ ಒಳ್ಳೆಯ ವೇದಿಕೆ. ನೀವು ಈಗ ಕೇಳಿದ ಪ್ರಶ್ನೆ ಮಾವಿನ ಎಲೆ ಹುಡುಗ ಅವನು ಅವನ ಕುರಿತಾದ ಒಂದು ಕಲ್ಪನೆ ಏನು, ಯಾವ ಕಲ್ಪನೆ ಹಿನ್ನೆಲೆಯಲ್ಲಿ ಆ ಒಂದು ಶಬ್ದವನ್ನು ಬಳಸಿದ್ದೀನಿ ಅಂತ ತುಂಬಾ ಒಳ್ಳೆಯ ಪ್ರಶ್ನೆ. ಯಾಕೆ ಹೇಳಿದ್ರೆ ಈ ಮಾವಿನ ಎಲೆ ಹುಡುಗ ಅನ್ನೋದು ಹೀಗೆ ಒಂದು ಅದನ್ನ ಓದ್ತಾ ಒಂದು ಮೇಲ್ಮೇಲ್ನ ಶಬ್ದವಾಗಿ ಅದನ್ನ ಗ್ರಹಿಸಿ ಅದನ್ನ ನಾವು ಪಾಸ್ ಆಗಿ ಹೋಗುವಂತ ಒಂದು ಸಾಧ್ಯತೆ ಇರ್ತದೆ. ಅಲ್ಲೇ ಸ್ವಲ್ಪ ನಿಂತ್ಕೊಂಡ್ರೆ ಅವಾಗ ಅದೇನು ಅಂತ ಸ್ವಲ್ಪ ನಮ್ಮನ್ನು ಯೋಚನೆಗೆ ಹಚ್ಚುತ್ತೆ. ಅವನು ಬರೇ ಹಳ್ಳಿ ಹುಡುಗ ಅಷ್ಟೇ ಅಲ್ಲ,
ಉಳಿದ ಹಳ್ಳಿ ಹುಡುಗರು ಆ ಲೇಖನದಲ್ಲಿ ಅಲ್ಲಿ ಹೇಗಿದ್ದಾರೆ ಅಂತ ಹೇಳಲಾಗಿದೆ. ಅವರು ಪೇಟೆ ಮಕ್ಕಳಂತೆ ಅವರು ತಮ್ಮ ಬದುಕಿನ ಶೈಲಿಯಲ್ಲಿ ಒಂದಷ್ಟು ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಆದ್ರೆ ಈ ಮಾವಿನ ಎಲೆ ಹುಡುಗ ಅವನು ನಿಜವಾದ ನಮ್ಮ ಪೂರ್ವ ಹಳ್ಳಿಯ ಸ್ಥಿತಿ ಹೇಗಿತ್ತು, ಆ ಶೈಲಿ ಹೇಗಿತ್ತು, ಜೀವನ ಶೈಲಿ ಹೇಗಿತ್ತು, ಅದರಂತೆ ಅವನು ಬದುಕ್ತಿದ್ದಾನೆ. ಆ ಮಾವಿನ ಎಲೆ ಅನ್ನೋದು ಅಲ್ಲಿ ಒಂದು ರೂಪಕವಾಗಿ ಬಂದಿದೆ. ಅಂದ್ರೆ ನಮ್ಮ ಹಳ್ಳಿಯ ಬದುಕು ಅದು ನಿಸರ್ಗ ಸಹಜವಾದದ್ದು, ಪ್ರಕೃತಿ ಪೂರಕವಾದದ್ದು, ಪ್ರಕೃತಿಯ ಜೊತೆಗಿನ ಒಂದು ಸಹಬಾಳ್ವೆ. ಮನುಷ್ಯ ಮನುಷ್ಯನ ಮಧ್ಯೆ ಒಂದು ಸಹಬಾಳ್ವೆ ಬೇಕೇ ಬೇಕು, ಪ್ರಶ್ನೆ ಇಲ್ಲ. ಕೇವಲ ಮನುಷ್ಯನ ಮಧ್ಯೆ ಮಾತ್ರ ಅಲ್ಲ ಸಹಬಾಳ್ವೆ ಬೇಕಾದದ್ದು, ಮನುಷ್ಯನ ಬಾಳ್ವೆ ಅದು ಪ್ರಕೃತಿಯ ಒಟ್ಟಿಗಿದೆಯೋ ಅನ್ನೋದು ತುಂಬಾ ಮುಖ್ಯವಾದ ಪ್ರಶ್ನೆ. ಪ್ರಕೃತಿಯ ಜೊತೆಗೆ ಇದ್ರೆ ಆವಾಗ ಪ್ರಕೃತಿ ನಮ್ಮ ಜೊತೆಗೆ ಇರ್ತದೆ. ಪ್ರಕೃತಿ ಜೊತೆಗೆ ನಾವು ಇಲ್ಲವಾದ್ರೆ ಅವಾಗ ಪ್ರಕೃತಿ ನಮ್ಮ ಜೊತೆಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಇಡೀ ಆಧುನಿಕ ನಾಗರಿಕತೆ ಅದು ಏನನ್ನು ನಮ್ಗೆ ಹೇಳಿದ್ರೆ, ನೀನು ನಮ್ ಜೊತೆಗೆ ಇಲ್ಲ, ಹಾಗಾಗಿ ನಿನ್ ಜೊತೆಗೆ ನಾನು ಇರೋದು ಕಷ್ಟ ಆಗ್ತಿದೆ. ಈ ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ಭೂಮಿ ಬಿಸಿ ಆಗ್ತಿರೋದು ಇರ್ಬೋದು, ಇದೆಲ್ಲವೂ ಕೂಡ ನಮಗೆ ಪ್ರಕೃತಿ ಸೂಚಿಸ್ತಾ ಇರೋ ಸಂಕೇತ. ಏನಂದ್ರೆ ನೀನ್ ನನ್ ಜೊತೆಗೆ ಇಲ್ಲ ಅಂತ. ಆದ್ರೂ ನಾನು ನಿನ್ ಜೊತೆಗೆ ಇರ್ಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತೇನೆ ಅಂತ. ಈ ಮಾವಿನ ಎಲೆ ಹುಡುಗ ಅನ್ನೋದು ಅವನ ಮಾವಿನ ಎಲೆ ಅದು ಒಂದು ಮರವನ್ನ ಸಂಕೇತಿಸುವ ಆ ನಿಸರ್ಗದ ಒಂದು ಸಂಗತಿಯನ್ನ ತಾನು ತಾನು ಬಳಸುವ ಮೂಲಕ ತನ್ನ ಜೀವನ ಶೈಲಿಯನ್ನ ನಿಸರ್ಗ ಸಹಜವಾಗಿಸ್ತಿದ್ದೇನೆ. ಪ್ರಕೃತಿಯ ಒಂದು ಅಂಗವನ್ನ ತಾನು ಅದನ್ನು ಸ್ವಲ್ಪವೂ ಕೆಡಿಸದೆ ಅದನ್ನು ಯಥಾವತ್ತಾಗಿ ಬಳಸ್ತಾ ತಾನು ಪ್ರಕೃತಿ ನಿಷ್ಠನಾಗಿದ್ದೀನಿ ಅಂತ ಸೂಚಿಸುವ ಒಂದು ಸಂಕೇತವಾಗಿ ನಮ್ಗೆ ಆ ಮಾವಿನ ಎಲೆ ಹುಡುಗ ಅನ್ನುವ ಒಂದು ರೂಪಕ ನಮ್ಗೆ ಅಲ್ಲಿ ಗೊತ್ತಾಗ್ತದೆ. ಅದನ್ನ ಆ ರೀತಿ ನೋಡ್ಬೇಕು ಅಂತ ಅನಿಸ್ತದೆ. ಇದು ಕೀಳರಿಮೆ ಮೇಲರಿಮೆಯ ಶೀರ್ಷಿಕೆಗೆ ಕನೆಕ್ಟ್ ಹೇಗಾಯ್ತು ಇದು? ಅಂದ್ರೆ ಈ ಮಾವಿನ ಎಲೆಯ ಹುಡುಗನ ಉದಾಹರಣೆ ಯಾಕೆ ಕೊಡ್ಬೇಕಾಯ್ತು ಅಲ್ಲಿ ಅನ್ನುವಂತಹ ವಿಚಾರ ಬಂದಾಗ, ಮುಂದಿನ ಪ್ಯಾರಾದಲ್ಲಿ ನೀವು ಅದರ ಮುಂದುವರೆದ ಭಾಗವನ್ನು ಬರೀತೀರಿ. ಅಹಮ್ಮನ್ನು ಘಾತಿಸಿದ ಉತ್ತರ ಅನ್ನುವಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ಬರೀತೀರಿ. ಅಹಮ್ಮನ್ನು ಘಾತಿಸಿದ ಅದು ಅದು ಏನನ್ನು ಈ ಲೇಖನದ ಪೂರಕವಾಗಿ ಸೂಚಿಸುತ್ತೆ? ಮೊದಲನೇ ಉದಾಹರಣೆಗೆ ಇದು ಹೇಗೆ ಕನೆಕ್ಟ್ ಆಗಿದೆ ಅಂತ ನೋಡಿದಾಗ ಏನನ್ನು ಹೇಳ್ತೀರಾ? ಈಗ ನಮಗೆ ಅಹಂಕಾರ ಅನ್ನೋದು ಅದು ಯಾಕೆ ಬರ್ತದೆ ಅನ್ನೋದನ್ನು ನಾವು ಸ್ವಲ್ಪ ಇಲ್ಲಿ ಯೋಚಿಸ್ಬೇಕು ಅನಿಸ್ತದೆ. ಅಹಂಕಾರ ಅನ್ನೋದು ಒಂದು ನಮ್ಮ ಕುರಿತಾದ ನಮ್ಮ ಅರಿಮೆಯ ಒಂದು ಒಂದು ಸ್ಥಿತಿ. ಅದು ನಾವು ತುಂಬಾ ಮೇಲಕ್ಕಿದ್ದೇವೆ, ತುಂಬಾ ಆಧುನಿಕವಾದ ಮತ್ತು ಇನ್ನೆಲ್ಲರಿಗಿಂತಲೂ ಹೆಚ್ಚು ಮೇಲ್ಮಟ್ಟದ ಒಂದು ಬದುಕನ್ನು ಮಾಡ್ತಿದ್ದೀವಿ. ಇತ್ತೀಚೆಗೆ ಹೇಳ್ಬೇಕು ಅಂದ್ರೆ ಒಂದು ಸ್ಟೇಟಸ್ ಅನ್ನೋ ರೀತಿ ಒಂದು ರೀತಿ ಪ್ರತಿಷ್ಠೆ ಸ್ಟೇಟಸ್ ಈ ರೀತಿಯ ಆ ರೀತಿಯ ಒಂದು ಬದುಕನ್ನ ಮಾಡ್ತಿದ್ದೀವಿ. ಆ ಬದುಕನ್ನು ಮಾಡ್ಲಿಕ್ಕೆ ಬೇಕಾದ ಎಲ್ಲಾ ಸವಲತ್ತುಗಳನ್ನು ನಾವು ಅದನ್ನ ಒದಗಿಸ್ಕೊಳ್ತಿದ್ದೀವಿ. ಅದು ಒದಗಿಸ್ಕೊಳ್ಳೋಷ್ಟು ನಮಗೆ ಆರ್ಥಿಕತೆಯೂ ಇದೆ ಮತ್ತು ವೈಚಾರಿಕ ಒಂದು ಬಲವೂ ಇದೆ, ಅಂದ್ರೆ ಬೌದ್ಧಿಕ ಬಲವೂ ಇದೆ ಅನ್ನುವ ಈ ರೀತಿಯ ಒಂದು ಭಾವ ಯಾವಾಗ ಮನಸ್ಸಲ್ಲಿ ಉಂಟಾಗ್ತದೋ ಆವಾಗ ಅವನಲ್ಲಿ ಈ ರೀತಿಯ ಅಹಂಕಾರ ಬರ್ಲಿಕ್ಕೆ ಸಾಧ್ಯ. ಯಾವಾಗ ಪ್ರಕೃತಿನಿಷ್ಠವಾಗಿ ಪ್ರಕೃತಿಯ ಜೊತೆಗಿನ ನಮ್ಮ ಸಹಬಾಳ್ವೆ ಅದನ್ನ ನಾವು ಮಾಡ್ಬೇಕು ಅನ್ನೋ ಒಂದು ಆಗ್ರಹ ಇದ್ದಾಗ ಅದು ಕೂಡ ಒಂದು ಅಪಾರವಾದ ಬೌದ್ಧಿಕ ಪರಿಶ್ರಮ ಬೇಕೇ ಬೇಕು. ಅದಕ್ಕೂ ಕೂಡ ಒಂದು ನಮ್ಮ ಮನಸ್ಸು ಅದು ವಿಚಲಿತವಾಗದ ರೀತಿಯ ಒಂದು ಗಟ್ಟಿತನ ಅದನ್ನು ಅದು ಹೊಂದಿರ್ಲೇಬೇಕು. ಆದ್ರೆ ಅದು ಅಹಂಕಾರವಾಗಿರಲ್ಲ. ಯಾಕೆ ಹೇಳಿದ್ರೆ ಪ್ರಕೃತಿಯ ಜೊತೆಗಿನ ಸಹಬಾಳ್ವೆ ಪ್ರಕೃತಿಗೆ ಹೇಗೆ ಅಹಂಕಾರ ಇಲ್ಲ ಅದೇ ರೀತಿ ನಮ್ಮನ್ನು ಅದು ಬೆಳೆಸ್ತದೆ. ಪ್ರಕೃತಿಯ ವಿರುದ್ಧದ ನಮ್ಮ ಬಾಳ್ವೆ ಅದು ಪ್ರಕೃತಿಯಲ್ಲಿ ಯಾವುದು ಇಲ್ಲವೋ ಅದು ನಮ್ಮನ್ನ ಪ್ರವೇಶ ಮಾಡ್ತದೆ. ಪ್ರಕೃತಿಯಲ್ಲಿ ಅಹಂಕಾರ ಇಲ್ಲ, ಹಾಗಾಗಿ ಪ್ರಕೃತಿ ಜೊತೆಗೆ ನಮ್ಮ ಬಾಳ್ವೆಯಲ್ಲಿ ಅಹಂಕಾರ ಇರುವುದಿಲ್ಲ. ಪ್ರಕೃತಿಯಲ್ಲಿ ಅಹಂಕಾರ ಇಲ್ಲದ ಕಾರಣ ಪ್ರಕೃತಿಯ ವಿರುದ್ಧದ ನಮ್ಮ ನಡೆಯಲ್ಲಿ ನಮ್ಮ ಬದುಕಿನಲ್ಲಿ ಅಹಂಕಾರ ಬರಲಿಕ್ಕೆ ಸಾಧ್ಯ. ಹಾಗೆ ಈ ಮಾವಿನ ಎಲೆ ಹುಡುಗ ಅವನು ಅಹಂಕಾರವನ್ನು ಘಾತಿಸಿದ ರೀತಿ ತಾನು ಪ್ರಕೃತಿ ನಿಷ್ಠನಾಗಿ ಪ್ರಕೃತಿ ನಿಷ್ಠವಲ್ಲದ ಬದುಕನ್ನು ಅವನು ಒಂದು ಘಾತಿಸುವ ಮೂಲಕ ಅವರ ಅಹಂಕಾರವನ್ನು ಘಾತಿಸಿದ್ದಾನೆ ಅಂತ ಅನಿಸ್ತದೆ. ಅದರ ಮೂರನೇ ಭಾಗವಾಗಿ ಒಂದು ಒಂದು ನಾವು ಸರ್ವೇ ಸಾಮಾನ್ಯವಾಗಿ ಕೇಳುವಂತ ಒಂದು ನಾನು ನೋಡಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ ಅನ್ನೋ ರೀತಿಯಲ್ಲಿ ಇದೆ. ಅಂದ್ರೆ ಮುಳ್ಳನ್ನು ಮುಳ್ಳಿಂದ ತೆಗೆಯುವುದೆಂದರೆ ಅನ್ನುವಂತಹ ಒಂದು ಸಬ್ ಟೈಟಲ್ ಅನ್ನ ಕೊಡ್ತೀರಿ. ಸಾಮಾನ್ಯವಾಗಿ ನಮ್ಗೆ ಅನ್ಸಿದ್ದೆ ಅಂದ್ರೆ ಮುಯಿಗೆ ಮುಯಿ ಅಥವಾ ಯಾವ ವಿಚಾರವನ್ನು ಅದೇ ವಿಚಾರವಾಗಿ ನಾವು ಅವರಿಗೆ ಪ್ರತಿಕ್ರಿಯಿಸಬೇಕು ಅನ್ನೋ ರೀತಿಯಲ್ಲಿ ಸಹಜವಾಗಿ ಗೊತ್ತಿತ್ತು. ಆದ್ರೆ ನೀವು ಈ ಈ ಈ ವಾಕ್ಯವನ್ನ ಬಳಕೆ ಮಾಡ್ಲಿಕ್ಕೆ ಅದರ ವಿಸ್ತಾರವಾದಂತಹ ವಿಚಾರ ಏನಿದೆ ಅದರಲ್ಲಿ ಆ ಲೇಖನದಲ್ಲಿ, ಇದನ್ನ ಯಾಕೆ ನೀವು ತಂದ್ಕೊಂಡಿದ್ದೀರಾ, ಆ ವಿಚಾರವನ್ನು ವ್ಯಕ್ತಪಡಿಸಿದ್ದೀರಾ?
ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು ಅನ್ನೋದು ಅದೊಂದು ಒಂದು ನಾನುಡಿಯಾಗಿ ಅಥವಾ ಒಂದು ಗಾದೆ ಮಾತು ಹೌದದು. ಅದನ್ನ ನಾವು ನೋಡ್ತೀವಿ, ಕೇವಲ ಶಬ್ದ ಮಾತ್ರ ಅದನ್ನ ಶಬ್ದವಾಗಿ ಮಾತ್ರ ನೋಡಿದ್ರೆ ನಮಗೆ ಅದು ಅದರ ಪೂರ್ಣ ಒಳನೋಟ ಸಿಗಲ್ಲ. ಯಾಕಂದ್ರೆ ಅದು ಮುಳ್ಳು ಅದು ಕಂತಿರ್ತದೆ ನಮ್ಮ ಶರೀರದೊಳಗೆ, ಮುಖ್ಯವಾಗಿ ಕಾಲಲ್ಲಿ ಕಾಲಿ ಕಂತಿರ್ತದೆ. ಅದನ್ನ ಕಂತಿರುವ ಮುಳ್ಳಿನ ಜಾತಿಯಿಂದ ತೆಗಿಲಿಕ್ಕಾಗಲ್ಲ. ಕಂತಿರುವ ಮುಳ್ಳು ಅದು ಯಾವುದೋ ಒಂದು ಮರದ್ದಾಗಿರ್ತದೆ, ಅದು ಒಂದು ಬಳ್ಳಿದ್ದಾಗಿರ್ತದೆ. ಅದನ್ನ ಅದಕ್ಕೆ ಚುಚ್ಚಿದ್ರೆ ಅದರ ಒಂದು ಅಂಶ ಕೂಡ ಅದರಲ್ಲಿ ಚುಚ್ಚುವ ಸಾಧ್ಯತೆ ಇರ್ತದೆ. ಅಂದ್ರೆ ಮರದ ಮುಳ್ಳು ಅದಕ್ಕೆ ತುಂಡಾಗುವ ಶಕ್ತಿ ಇಲ್ಲದಿರುವ ಈ ತರದ ಸಾಧ್ಯತೆ ಇದೆ. ಹಾಗಾಗಿ ಯಾವ್ದು ಗಟ್ಟಿ ಮುಳ್ಳು ಇರ್ತದೆ ಅದು ಚುಚ್ಚಿದ್ರೆ ಕೂಡ ವಾಪಸ್ ಬರ್ತದೆ, ಅದು ಒಳಗೆ ಉಳ್ಕೊಳ್ಳೋದಿಲ್ಲ. ಒಳಗೆ ಉಳ್ಕೊಳ್ಳೋ ಮುಳ್ಳು ಅದು ಮರದ ಮುಳ್ಳಾಗಿರ್ತದೆ. ಒಳಗೆ ಉಳ್ಕೊಳ್ಳುವಂತ ಮುಳ್ಳನ್ನ ತೆಗಿಬೇಕಿದ್ರೆ ಒಳಗೆ ಉಳ್ಕೊಳ್ಳದ ಮುಳ್ಳಿನ ಅದನ್ನ ತೆಗಿಬೇಕು. ಅಂದ್ರೆ ಈ ಅಂಟುವಿಕೆಯನ್ನ ಅಂಟದಿರುವಿಕೆಯ ಒಂದು ವಸ್ತುವಿನಿಂದ ಹೇಗೆ ನಾವು ತೆಗಿಬೇಕು ಹಾಗೆ ಹಲಸಿನ ಸೊಳೆಯನ್ನು ನಾವು ಬಿಡಿಸ್ಬೇಕಿದ್ರೆ ಎಣ್ಣೆ ಹಂಚಿಕೊಳ್ತೀವಿ ಕೈಗೆ. ಯಾಕೆ ಹೇಳಿದ್ರೆ ಎಣ್ಣೆ ಅದನ್ನ ಅಂಟಿಸಿಕೊಳ್ಳದಾಗಿ ಮಾಡ್ತದೆ ಅಂತ. ಎಣ್ಣೆಗೆ ಎಲ್ಲವನ್ನು ಬಿಡಿಸಿಕೊಳ್ಳುವ ಸಾಧ್ಯತೆ ಇದೆ, ಅಂಟಿಗೆ ಎಲ್ಲವನ್ನು ಅಂಟಿಸಿಕೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಮುಳ್ಳನ್ನ ತೆಗಿಬೇಕಿದ್ರೆ ಕಂತದಿರುವ ಒಂದು ಸಾಧನ ಬೇಕು, ಅದು ಮುಳ್ಳಿನ ತರವೇ ಇರಬೇಕು. ಹಾಗೆಯೇ ಒಂದು ಅಹಂಕಾರವನ್ನು ನಾವು ತೆಗಿಬೇಕಿದ್ರೆ ಅದು ಅಹಂಕಾರದಂತೆ ನಮಗೆ ಮೇಲ್ನೋಟಕ್ಕೆ ತೋರ್ತದೆ, ಆದ್ರೆ ಒಳನೋಟದಲ್ಲಿ ಅದರಲ್ಲಿ ಅಹಂಕಾರದ ಸೊಲ್ಲಿ ಇರಬಾರದು. ಅಹಂಕಾರದ ಸೊಲ್ಲಿದ್ರೆ ಅವಾಗ ಅಹಂಕಾರವನ್ನ ಮತ್ತಷ್ಟು ಉದ್ದೀಪಿಸಬೇಕಾಗ್ತದೆ, ಇವನೊಳಗೂ ಅಹಂಕಾರ ಬೆಳೀಬಹುದು. ಇವತ್ತಿನ ಒಟ್ಟು ಒಂದು ತಾರ್ಕಿಕ ಪ್ರಪಂಚದಲ್ಲಿ ಅಂದ್ರೆ ಒಂದು ಸಂವಾದ ಅನ್ನುವ ಹಿನ್ನೆಲೆಯಲ್ಲಿ ಏನು ಇವತ್ತು ಚರ್ಚೆ ಆಗ್ತದೆ, ಒಂದು ವಾದ ಮತ್ತೊಂದು ವಾದ, ಅದರ ಎದುರ ಬದುರು ಒಂದು ದೊಡ್ಡ ಚರ್ಚೆ ನಡೀತದೆ. ಆ ಚರ್ಚೆಯಲ್ಲಿ ಒಬ್ಬನನ್ನ ಹಣಿಯುವ ಕೆಲಸವನ್ನು ಮತ್ತೊಬ್ಬ ಮಾಡ್ತಾನೆ, ಮತ್ತೊಬ್ಬನನ್ನ ಸೋಲಿಸುವ ಕೆಲಸವನ್ನು ಇನ್ನೊಬ್ಬ ಮಾಡ್ತಾನೆ. ಹೀಗೆ ಪರಸ್ಪರ ಸೋಲಿಸುವ ಕೆಲಸವನ್ನಷ್ಟೇ ಮಾಡ್ತಾನೆ. ಆದ್ರೆ ಮುಳ್ಳನ್ನು ಮುಳ್ಳಿನ ತೆಗೆದು ಹೇಳಿದ್ರೆ ಅದು ಸೋಲಿಸುವ ಕೆಲಸ ಅಲ್ಲ, ಬದಲಾಗಿ ಗೆಲ್ಲಿಸುವ ಕೆಲಸ. ಹಾಗೆ ಅಹಂಕಾರವನ್ನ ಘಾತಿಸುವುದು ಹೇಳಿದ್ರೆ ಅದು ಅಹಂಕಾರವನ್ನ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೆ ಅದನ್ನ ತೆಗೀತಾ ಮನುಷ್ಯನನ್ನ ಗೆಲ್ಲಿಸಬೇಕು. ಅಹಂಕಾರ ಯಾವುದನ್ನ ಘಾತಿಸಿದೆಯೋ, ಅಹಂಕಾರ ಯಾರಲ್ಲಿ ಇದೆಯೋ ಅವರನ್ನ ಗೆಲ್ಲಿಸೋದು, ಅವರನ್ನ ಸೋಲಿಸೋದಲ್ಲ. ಹಾಗಾಗಿ ಮುಳ್ಳಿನ ಉದಾಹರಣೆಯನ್ನು ಆ ರೀತಿ ನೋಡ್ಬೇಕು ಅಂತ ಅನಿಸ್ತದೆ. ಅದು ಯಾರನ್ನೂ ಸೋಲಿಸುವುದಿಲ್ಲ, ಕಾಲನ್ನೂ ಸೋಲಿಸುವುದಿಲ್ಲ, ಕಂತಿದ ಮುಳ್ಳನ್ನು ಸೋಲಿಸುವುದಿಲ್ಲ. ಬದಲಾಗಿ ಅದು ಕಂತು ಬೇಕಾಗಿಲ್ಲ, ಅದು ಇರ್ಬೇಕಾಗಿಲ್ಲ. ಎಲ್ಲಿ ಅದು ಇರ್ಬೇಕಾಗಿಲ್ಲೋ ಅಲ್ಲಿಂದ ತೆಗೆಯುವ ಕೆಲಸವನ್ನಷ್ಟೇ ಈ ಸೂಜಿ ಮುಳ್ಳು ಮಾಡ್ತದೆ. ಅಹಂಕಾರವನ್ನು ಘಾತಿಸುವ ಈ ತರದ ಈ ಮಾವಿನ ಎಲೆ ಹುಡುಗನ ಒಂದು ಪ್ರಕರಣ ಇರ್ಬೋದು, ಆ ತರದ ಒಂದು ಪ್ರಯತ್ನ ಅದರಲ್ಲಿ ದ್ವೇಷಿಸುವ, ವಿರೋಧಿಸುವ, ಅವರನ್ನ ಘಾತಿಸುವ ಆ ತರದ ಒಂದು ಪ್ರಕ್ರಿಯೆ ಇರುವುದಿಲ್ಲ. ಬದಲಾಗಿ ಕೇವಲ ಅಹಂಕಾರವನ್ನು ನಿವಾರಿಸುವ, ಅವರನ್ನು ಮತ್ತಷ್ಟು ಮೇಲೆ ಕೊಯ್ಯುವ, ಅವರಲ್ಲಿನ ಅಹಂಕಾರವನ್ನು ಮುಕ್ತ ಮಾಡಿ ಅವರನ್ನ ಮತ್ತಷ್ಟು ಶ್ರೇಷ್ಠನನ್ನೇ ಮಾಡುವ ಆ ತರದ ಒಂದು ಪ್ರಯತ್ನ ಇದೆ. ಇದನ್ನ ನಾವು ಅಲ್ಲಿ ಗ್ರಹಿಸಬೇಕು ಅಂತ ಅನಿಸ್ತದೆ. ಮುಂದುವರೆದ ನಾಲ್ಕನೇ ಪಾಯಿಂಟ್ ಅನ್ನ ನೀವು ನಾಲ್ಕನೇ ಅಂಶಗಳನ್ನ ಮುಂದುವರೆದ ಭಾಗ ಮೇಲರಿಮೆಯ ಸಮರ್ಥನೆ ಅನ್ನುವಂತ ವಿಚಾರವನ್ನು ಬರಿತಾ ವಿಶೇಷವಾಗಿ ಹಳ್ಳಿಯದೇ ಉದಾಹರಣೆಗಳನ್ನ ಅದರಲ್ಲಿ ಹೇಳಿದ್ರಿ. ಇವತ್ತಿನ ನೈಜ ಸ್ಥಿತಿಯಲ್ಲಿ ಇರ್ತಕ್ಕಂತ ಗ್ರಾಮ ಅಥವಾ ಹಳ್ಳಿ ಅಂತ ನಾವೇನ್ ಹೇಳ್ತೇವೆ ಅದನ್ನ ನೀವು ಅದರಲ್ಲಿ ವಿಸ್ತಾರವಾಗಿ ವಿವರಿಸ್ತಾ ಬಂದಿದೆ, ಅದನ್ನೇ ಹೇಗೆ ಹಂಚಿಕೊಳ್ತೀರಾ? ಹಳ್ಳಿಯ ಬದುಕು ಅದು ತುಂಬಾ ಪ್ರಕೃತಿ ನಿಷ್ಠವಾಗಿದೆ ಅನ್ನೋದು ಒಂದು ನಾವು ಗಮನಿಸಬೇಕಾದ ಅಂಶ. ಅದರಲ್ಲಿ ಆ ಲೇಖನದಲ್ಲಿ ಬಹುಶಃ ಸೂಚಿಸಿದೆ ಅಂತ ಅನಿಸ್ತದೆ. ಏನಂದ್ರೆ ಇವತ್ತಿನ ಹಳ್ಳಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ. ಇವತ್ತು ಹಳ್ಳಿಯನ್ನ ನಗರ ಕೇಂದ್ರಿತವಾಗಿ ನಗರಕ್ಕೆ ನಗರ ಸದೃಶವಾಗಿ ಮಾಡುವ ಒಂದು ಪ್ರಯತ್ನ ನಡೆದಿದೆ. ಅಂತ ಹಳ್ಳಿಯಲ್ಲಿ ನಮ್ಗೆ ಈ ತರದ ವಾತಾವರಣ ಸಿಗುವುದು ಕಷ್ಟ. ಆದ್ರೆ ಇನ್ನು ಕೆಲವು ಕಡೆ ಇನ್ನು ಪ್ರಾಚೀನ ಹಳ್ಳಿಯ ವಾತಾವರಣ ಆ ಶೈಲಿ ಉಳ್ಕೊಂಡಿದೆ. ಅಂತ ಹಳ್ಳಿಗಳು ಹೆಚ್ಚು ಪ್ರಕೃತಿಗೆ ಹತ್ತಿರ ಇದೆ. ಪ್ರಕೃತಿಗೆ ಹತ್ತಿರ ಇರುವ ಹಳ್ಳಿಗಳು ಅಲ್ಲಿ ಒಂದು ಸಂಬಂಧ, ಒಂದು ಸೌಹಾರ್ದ, ಸಹಬಾಳು ಇದೆಲ್ಲವೂ ಇರ್ತದೆ. ಪ್ರಕೃತಿಯ ಜೊತೆಗಿನ ಸಹಬಾಳು ಎನ್ನುವುದು ಅದು ಮನುಷ್ಯನ ಜೊತೆಗಿನ ಸಹಬಾಳುವೆಯೋ ಹೇಗೆ, ಅಂದ್ರೆ ನಮ್ಮ ನಮ್ಮೊಳಗಿನ ಸಹಬಾಳುವೆಗೆ ಒಂದು ಭಾವನಾತ್ಮಕ ಉತ್ತೇಜನವನ್ನು ಕೊಡುವ ಕೆಲಸವನ್ನ ಪ್ರಕೃತಿ ಮಾಡ್ತದೆ. ಪ್ರಕೃತಿ ಜೊತೆಗೆ ನಾವಿದ್ರೆ, ಪ್ರಕೃತಿಯಿಂದ ನಾವು ದೂರ ಆದ್ರೆ ಆವಾಗ ನಮ್ಮ ಜೊತೆಗಿನ ಸಂಬಂಧ ಕೂಡ ಅಷ್ಟರ ಮಟ್ಟಿಗೆ ಅದು ತೆಳುವಾಗ್ತಾ ಹೋಗ್ತದೆ, ಹ್ರಾಸ ಆಗ್ತಾ ಹೋಗ್ತದೆ. ಈ ಹಿನ್ನೆಲೆ ನಾವು ಹಳ್ಳಿಯ ಜೀವನವನ್ನು ನೋಡ್ಬೇಕು. ಈಗ ಪೇಟೆ ಬದುಕು ಅಂತ ಹೇಳ್ತೀವಿ, ನಗರ ಬದುಕು ಅಂತ ಹೇಳ್ತೀವಿ. ಅದರಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಇವತ್ತಿನ ದಿನಮಾನ ಹೇಳಿದ್ರೆ ಇದೊಂದು 30-40 ವರ್ಷಗಳ ಹಿಂದಿನ ಒಂದು ಅವಧಿಯಿಂದಲೇ ಸೇರ್ಪಡೆ ಆಗ್ತಾ ಬಂದಿದೆ. ಫ್ಲಾಟ್ ಜೀವನ ಶೈಲಿ, ಫ್ಲಾಟ್ ಅಲ್ಲಿ ಒಂದೇ ಫ್ಲೋರ್ ಅಲ್ಲಿ 4, 6, 8 ಅಂತ ಮನೆ ಇರ್ತದೆ.
ಆದ್ರೆ ಅಕ್ಕಪಕ್ಕದ ಮನೆಯವರಿಗೆ ಪರಿಚಯ ಇರೋದಿಲ್ಲ. ಸಾಬಳ ಬಿಡಿ ಈ ತರ ಇದೆ. ಯಾಕೆ ಒಟ್ಟಿಗೆ ಇದ್ದುಕೊಂಡು ಕೂಡ ಪರಿಚಯ ಇರೋದಿಲ್ಲ, ಒಟ್ಟಿಗೆ ಜೀವನ ಮಾಡೋದಿಲ್ಲ, ಒಟ್ಟಿಗೆ ಯಾಕೆ ವರ್ಷದಲ್ಲಿ ಒಮ್ಮೆ ಊಟ ಮಾಡಬಾರದು? ಹಳ್ಳಿಯಿಂದ ಹೋದಂತ ಮಂದಿ ಒಂದಷ್ಟು ಮಂದಿ ಈಗ ಪೇಟೆಗೆ ಸೇರ್ಕೊಂಡು ಫ್ಲಾಟ್ ಅಲ್ಲಿ ಇದ್ದುಕೊಂಡು ಆ ತರದ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅದ್ರದ್ದು ಕಾರ್ಯಕ್ರಮಕ್ಕೆ ಸೀಮಿತ ಆಗ್ತಿದೆ. ತುಂಬಾ ಸಹಜ ಆಗ್ಬೇಕಿತ್ತು, ಸಹಜ ಆಗ್ತಾ ಇಲ್ಲ. ಅಂದ್ರೆ ನಗರದಲ್ಲಿ ನಗರದ ಬದುಕೇ ಪ್ರಕೃತಿಯಿಂದ ಸ್ವಲ್ಪ ದೂರ ಆದ ಕಾರಣ ಅದು ಪ್ರಕೃತಿಯಲ್ಲಿರುವಂತಹ ಭಾವನೆಗಳು, ಪ್ರಕೃತಿಯಲ್ಲಿರುವಂತಹ ಗುಣಗಳು ಯಾವುದು ಕೂಡ ಮನುಷ್ಯನಿಗೆ ಒದಗದೇ ಇದೆಯಾಗಿ ಪ್ರಕೃತಿಯ ವಿರುದ್ಧದ ಭಾವನೆಗಳೇ ಅಲ್ಲಿ ನಮ್ಗೆ ಸಿಗುತ್ತಿರೋದಾಗಿ ನಮಗೆ ಒಟ್ಟಿಗೆ ಇರ್ಲಿಕ್ಕೆ ಆಗ್ತಿಲ್ಲ. ಒಂದು ಸಹಬಾಳೆ ಏನ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಮನುಷ್ಯ ಮನುಷ್ಯನ ಸಂಬಂಧ ಈ ರೀತಿಯಲ್ಲಿ ಕಡಿಮೆ ಆಗಿದೆ. ಕೇವಲ ಅಕ್ಕಪಕ್ಕದ ಮನೆ ಮಾತ್ರ ಅಲ್ಲ, ಮನೆ ಒಳಗಿನ ಸಂಬಂಧ ಕಡಿಮೆ ಆಗಿದೆ. ಹೀಗೆ ಅಂದ್ರೆ ಪ್ರಕೃತಿಯಿಂದ ದೂರ ಆದ್ರೆ ಮನುಷ್ಯ ಹೇಗೆ ತನ್ನ ಒಳಗಿನ ಒಂದು ಭಾವ ಪ್ರಪಂಚವನ್ನ ಸೀಮಿತಗೊಳಿಸ್ತಾನೆ, ಅದನ್ನ ಹೇಗೆ ಆ ವಿಷಯದಲ್ಲಿ ಅವನು ಹೇಗೆ ಬಡವಾಗ್ತಾನೆ ಅನ್ನೋದನ್ನ ಕೂಡ ನಾವು ಇಲ್ಲಿ ನೋಡ್ಬೇಕು ಅಂತ ಅನಿಸ್ತದೆ. ಲೇಖನದ ಕೊನೆಯ ಭಾಗದಲ್ಲಿ ಒಂದು ಅದನ್ನ ಪೂರ್ಣ ವಿರಾಮ ಕೊಡೋ ರೀತಿಯಲ್ಲಿ ಒಂದು ಪ್ಯಾರಾ ಬರ್ತಿದ್ದೀರಿ, ಅದೇನಂತ ಅಂದ್ರೆ ಅರಿಯಬೇಕಾದ ಇತಿಮಿತಿ ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿ ಕನ್ಕ್ಲೂಡ್ ಮಾಡುವ ರೀತಿಯಲ್ಲಿ ಅದನ್ನ ವಿವರಿಸಿದ್ದೀರಾ. ಇವತ್ತಿನ ಕಾರ್ಯಕ್ರಮದ ಕನ್ಕ್ಲೂಡ್ ಅಂತಾನು ಅನ್ಕೊಳ್ಬಹುದು, ಒಂದು ರೀತಿಯ ಪೂರ್ಣ ವಿರಾಮ ರೀತಿಯಲ್ಲಿ ಇದು ಅರಿಲೇಬೇಕಾದ ಇತಿಮಿತಿಗಳು ಏನು ನಿಜವಾಗಿ ಈ ಲೇಖನದ ಒಟ್ಟು ಸಾರ ಅಂತಾನೆ ಅನ್ಕೊಳ್ಬಹುದು ನಾವು. ಒಟ್ಟು ಏನನ್ನ ಹೇಳ್ತೀರಾ ನೀವು ಇದಕ್ಕೆ? ಅಂದ್ರೆ ಇಡೀ ಇವತ್ತು ಈ ಬೌದ್ಧಿಕ ಪ್ರಪಂಚ, ಇವತ್ತು ನಾವು ಕಟ್ಟಿಕೊಂಡಿರೋ ಈ ಬೌದ್ಧಿಕ ಪ್ರಪಂಚ ಏನಿದೆ ಇದಕ್ಕೊಂದು ಮಿತಿ ಇದೆ. ಆದ್ರೆ ನಾವು ಅದಕ್ಕೆ ಮಿತಿ ಇಲ್ಲ ಅಂತ ಅಂದ್ಕೊಂಡಿದ್ದೇವೆ. ಶಾಲೆಗೆ ಹೋದ ತಕ್ಷಣ ಮಕ್ಕಳು ಭಾರಿ ಬುದ್ಧಿವಂತರಾಗ್ತಾರೆ, ಬುದ್ಧಿವಂತರಾದ ತಕ್ಷಣ ಅವರು ತುಂಬಾ ಜ್ಞಾನಿಗಳಾಗ್ತಾರೆ, ಅವ್ರಿಗೆ ತುಂಬಾ ತಿರುಳಿಗೆ ಬರ್ತದೆ, ಅವರು ಮತ್ತೆ ಒಳ್ಳೆ ಸಂಬಳವನ್ನ ತಂದುಕೊಡುವ ಒಂದು ಜನ ಆಗ್ತಾರೆ ಅಂತ ಅದನ್ನ ಹೇಳುದು. ಆದ್ರೆ ನಿಜಕ್ಕಾದ್ರೆ ಅವರು ದುಡ್ಡು ತಂದುಕೊಡುವ ಯಂತ್ರ ಆಗ್ತಾರೆ, ಯಂತ್ರವೇ ಆಗೋದು, ಅದರಲ್ಲಿ ಪ್ರಶ್ನೆ ಇಲ್ಲ. ಅವರು ಈ ರೀತಿ ಆಗ್ತಾರೆ ಅಂತ ಒಂದು ಭಾವನೆ ಇದೆ. ಹಾಗಾಗಿ ಮಗ ಶಾಲೆಗೆ ಹೋಗ್ಬೇಕು, ಮಗಳು ಶಾಲೆಗೆ ಹೋಗ್ಬೇಕು ಅಂತ. ಅಂದ್ರೆ ಶಾಲೆಗೆ ಕಳಿಸುವ ಮುಖ್ಯ ಉದ್ದೇಶವೇ ಅವನು ಏನೋ ಬುದ್ಧಿವಂತ ಆಗ್ತಾನೆ, ದುಡ್ಡು ತರ್ತಾನೆ ಅಂತ ಇದು ಆಗಿಬಿಟ್ಟಿದೆ. ಅಂದ್ರೆ ಬುದ್ಧಿವಂತಿಕೆ ಅನ್ನೋದು ದುಡ್ಡು ತರುವ ಒಂದು ಸಾಧನ ಆಗಿದೆ. ಯಾವಾಗ ದುಡ್ಡಿನ ಲೆಕ್ಕದಲ್ಲಿ ನಾವು ಬುದ್ಧಿವಂತಿಕೆ ನಡೀತೀವೋ ಆವಾಗ ಇಡೀ ನಮ್ಮ ಬೌದ್ಧಿಕ ಜಗತ್ತೇ ಬಿದ್ದು ಹೋದಾಗ ಆಗ್ತದೆ. ಬೌದ್ಧಿಕ ಜಗತ್ತು ಬೆಳೆಯಬೇಕಾದದ್ದು ಅದು ಯಾವುದೋ ನಮ್ಮ ಇಲ್ಲಿ ಇರುವಂತಹ ಲಭ್ಯ ಸಂಪನ್ಮೂಲಗಳನ್ನ ದೋಚುವುದರ ಮೂಲಕ ಅಲ್ಲ. ಅದು ಪ್ರಕೃತಿಯ ಸಂಪನ್ಮೂಲ ದೋಚದಿರ್ಬೋದು, ಅಥವಾ ನಾವು ಉದ್ಯೋಗ ಮಾಡಿ ಅದರ ಮೂಲಕ ನಾವು ಸಂಪನ್ಮೂಲವನ್ನು ಕ್ರೋಢೀಕರಿಸಿರ್ಬೋದು, ಎರಡು ಕೂಡ ಅದು ಕಳ್ಳತನವೇ. ಇದನ್ನ ನಮ್ಮ ಈಶಾವಾಸ್ಯ ಉಪನಿಷತ್ತು ತುಂಬಾ ಚೆನ್ನಾಗಿ ಹೇಳಿದೆ. ಇದು ಪ್ರಕೃತಿ ಇದೆ, ಇದು ಈಶ್ವರನದ್ದು ಅಂದ್ರೆ ದೇವರದ್ದು, ಇದು ದೇವರದ್ದು ಹೇಳಿದ್ರೆ ನಮ್ದಲ್ಲ ಅಂತ ಅರ್ಥ. ಅದರದ್ದು ದೇವರದ ಒಂದು ವಸ್ತು ನಾವು ಹೇಗೆ ತಗೋಬೇಕು, ನಿನಗೆಷ್ಟು ಬೇಕೋ ಅಷ್ಟೇ ತಗೋಬೇಕು ಅಂತ. ಅಂದ್ರೆ ಪ್ರಸಾದ ರೂಪದಲ್ಲಿ ತಗೋಬೇಕು, ತಗೋಬೇಕು ಆ ಭಾವನೆ ಇರ್ಬೇಕು. ಪ್ರಸಾದ ನಾವು ಎಷ್ಟು ತಗೊಳ್ತೀವಿ, ನಾವು ನಮ್ಮ ಹೊಟ್ಟೆ ತುಂಬುವಷ್ಟು ಅಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ತಗೊಳ್ತೀವಿ. ಪ್ರಸಾದ ಅಂತ ತಗೋಬೇಕಾದ ರೀತಿ ಹಾಗೆ. ಹಾಗಾಗಿ ಈ ಪ್ರಕೃತಿಯಲ್ಲಿ ಇರುವುದನ್ನ ನಾವು ಎಷ್ಟು ತಗೋಬೇಕು, ಅದನ್ನ ಹೇಗೆ ತಗೋಬೇಕು, ಎಷ್ಟು ತಗೋಬೇಕು ಅಂದಾಗ ಆ ಪ್ರಮಾಣದಲ್ಲಿ ನಮೂದಿತ ಆಗಿದ್ರೆ, ಹೇಗೆ ತಗೋಬೇಕು ಅನ್ನೋದ್ರಲ್ಲಿ ಭಾವನೆ ನಮೂದಿತ ಆಗಿದೆ. ನಮ್ಮ ಈ ಭಾವನೆಯನ್ನು ನಷ್ಟಗೊಳಿಸುವ ಕೆಲಸವನ್ನ ಈ ಬೌದ್ಧಿಕ ಪ್ರಪಂಚ, ಆಧುನಿಕ ಬೌದ್ಧಿಕ ಪ್ರಪಂಚ ಮಾಡ್ತಾ ಇದೆ. ನೀನು ಬೇಕಾದಷ್ಟು ತಗೋ, ಇದು ಇರುವುದೇ ನಿನಗೋಸ್ಕರ ಅಂತ ಈ ಒಂದು ಭಾವನೆ ಬಂದಿರೋದು ನಮಗೆ ಬೇರೆ ದೇಶಗಳಿಂದ. ಅದು ಖಚಿತವಾಗಿ ಇವತ್ತಿನ ಸೆಮೆಟಿಕ್ ಮತಗಳಿಂದ ಅಂತ ಹೇಳ್ಬಹುದು. ಅಲ್ಲಿ ಅವನು ಆ ದೇವರು ಹೇಳ್ತಾನೆ, ಇದು ಮಾಡಿರೋದೇ ನಿನಗೋಸ್ಕರ ಅಂತ, ನಿನಗೋಸ್ಕರ ನಾನು ಸೃಷ್ಟಿ ಮಾಡಿದ್ದೀನಿ ಅಂತ, ಇದನ್ನು ನೀನು ಭೋಗಿಸು ಅಂತ ಆ ರೀತಿ ಅವನು ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ. ಹಾಗಾಗಿ ಅಲ್ಲಿಯ ದೇವರ ಪ್ರಕಾರ ಈ ಪ್ರಕೃತಿ ಇರುವುದು ಮನುಷ್ಯನಿಗೋಸ್ಕರ, ಮತ್ತು ಮನುಷ್ಯ ಇರುವುದು ಆ ಪ್ರಕೃತಿಯನ್ನ ಬೋಧಿಸೋಕ್ಕೋಸ್ಕರ, ಇದೆರಡೇ ಇರುದು ಸಂಗತಿ. ಇಷ್ಟೇ ರಿಲೇಷನ್. ಇದನ್ನೇ ಇವತ್ತು ವಿಜ್ಞಾನ ಮಾಡ್ಲಿಕ್ಕೆ ಹೊರಟಿದೆ. ಯಾವ ಸೆಮೆಟಿಕ್ ಮತದ ಗ್ರಂಥವನ್ನ ವಿರೋಧ ಮಾಡಿ ಅಥವಾ ಅದರ ನಂಬಿಕೆಯನ್ನು ವಿರೋಧಿಸಿ ವಿಜ್ಞಾನ ಬೆಳೀತೋ, ಕೊನೆಗೂ ವಿಜ್ಞಾನ ಮಾಡ್ತಿರೋದು ಅದೇ ಕೆಲಸವನ್ನ. ಅಂದ್ರೆ ಮೂಲಭೂತ ಅಂದ್ರೆ ಸ್ಫೂರ್ತಿ ಅದರದ್ದೇ, ಮಾಹಿತಿ ಅನ್ನೋದು ವಿರೋಧಿಸಿರ್ಬೋದು, ಸೆಮೆಟಿಕ್ ಮತದ ಮಾಹಿತಿಯನ್ನು ವಿವರಿಸಿರ್ಬೋದು, ದೇವರಿದ್ದಾನೆ, ದೇವರೆಲ್ಲೋ ಇದ್ದಾನೆ ಇತ್ಯಾದಿ ಇತ್ಯಾದಿ ಅದರ ನಂಬಿಕೆಯನ್ನು ವಿರೋಧಿಸಿರ್ಬೋದು. ಆದ್ರೆ ಅದು ಹೇಳಿರುವ ಸ್ಫೂರ್ತಿ ಏನಿದೆ ಅದನ್ನ ತನ್ನದನ್ನಾಗಿಸ್ಕೊಂಡಿದೆ ವಿಜ್ಞಾನ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಭಾರತೀಯ ತತ್ವಶಾಸ್ತ್ರ ನೋಡ್ಬೇಕು, ಅದರ ಒಂದು ಮಹಾನತೆ ಏನು, ಅದು ನಮಗೆ ಕೊಟ್ಟಿರುವ ಜೀವನ ಸಂದೇಶ ಏನು, ಅದನ್ನು ನಾವು ನೋಡ್ಬೇಕು. ಅದು ನಮ್ಮನ್ನ ಪ್ರಕೃತಿ ನಿಷ್ಠವನ್ನಾಗಿ ಮಾಡ್ತದೆ. ಪ್ರಕೃತಿ ನಿಷ್ಠವನ್ನಾಗಿ ಮಾಡುವಲ್ಲಿ ನಮಗೆ ಇದು ಭಗವಂತನದ್ದು,
ಅನ್ನುವ ಒಂದು ಕೃತಜ್ಞತಾ ಭಾವವನ್ನು ಕೂಡ ಒಟ್ಟಿಗೆ ಉಂಟು ಮಾಡ್ತದೆ. ಇದು ಭಗವಂತನದು ಅಂತ ಇದ್ದಾಗ ಮಾತ್ರ ನಾವು ಅದನ್ನೊಂದು ಕೃತಜ್ಞತೆಯಿಂದ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ. ಅದೇ ವೇಳೆಗೆ ಅದನ್ನೊಂದು ಪ್ರಸಾದ ರೂಪದಲ್ಲಿ ಆ ಒಂದು ಒಂದು ಶ್ರದ್ಧೆ ಒಂದು ಭಾವನೆ ಎರಡನ್ನೂ ಕೂಡ ನಮ್ಮೊಳಗೆ ಎರಡೂ ಇದೆ. ಅದನ್ನು ಉದಾತ್ತೀಕರಿಸಿಕೊಳ್ತೀವೋ, ಅದನ್ನು ನಷ್ಟಗೊಳಿಸ್ತೀವೋ, ಅದನ್ನು ವಿಕಾರಗೊಳಿಸ್ತೀವೋ ಅಂತ ಪ್ರಶ್ನೆ. ಅದೆರಡನ್ನೂ ಕೂಡ ಉದಾತ್ತೀಕರಿಸಿ ನಾವು ನಮ್ಮ ಬದುಕನ್ನ ಎತ್ತರಕ್ಕೆ ಒಯ್ಯಲಿಕ್ಕೆ ಸಾಧ್ಯ. ಮೇಲರಿಮೆ ಅಂತ ಹೇಳಿದ್ರೆ ಆ ರೀತಿ ನಮ್ಮ ಬದುಕನ್ನ ಎತ್ತರಿಸ್ತಾ ಅದನ್ನ ನಷ್ಟ ಮಾಡುವುದು. ಕೀಳರಿಮೆ ಅಂತ ಹೇಳಿದ್ರೆ ಅದರಲ್ಲಿ ಇನ್ನೊಂದು ಸಂಗತಿ ಇದೆ. ಈ ಎರಡೂ ಕೂಡ ಪಾರಸ್ಪರಿಕ ಅಂತ ಲೇಖನದಲ್ಲಿ ಪ್ರಾರಂಭದಲ್ಲಿ ಹೇಳಿದೆ. ಮೇಲರಿಮೆ ಇದ್ದಾಗ ಮಾತ್ರ ಕೀಳರಿಮೆ ಇರ್ಲಿಕ್ಕೆ ಸಾಧ್ಯ, ಕೀಳರಿಮೆ ಇದ್ದಾಗ ಮಾತ್ರ ಮೇಲರಿಮೆ ಇರ್ಲಿಕ್ಕೆ ಸಾಧ್ಯ. ಯಾವ ಕಿವಿ ಹಿಂಡುವರು ಇರ್ತಾರೆ ಹೇಳಿದ್ರೆ, ಕಿವಿ ಯಾರದು ಉದ್ದ ಇದೆ ಅವ್ರದ್ದು, ಅವರು ಅದನ್ನ ಕೊಟ್ಟಾಗ ಅಂದ್ರೆ ಕಿವಿ ಎಷ್ಟು ಉದ್ದ ಇರ್ತದೆ ಅಷ್ಟು ಕಿವಿ ಹಿಂಡುವರದ್ದು ಕೈ ಉದ್ದ ಆಗ್ತಾ ಹೋಗ್ತದೆ ಅಂತ. ಅಂದ್ರೆ ಅದರ ಅರ್ಥ ಏನ್ ಹೇಳಿದ್ರೆ, ನಾವು ಯಾರಲ್ಲಿ ಇದೆಯೋ, ಹೌದು ನೀನ್ ನಾಲ್ಕು ಒಂದು ಸ್ವಲ್ಪ ಸರಿ ಮಾಡ್ಬೇಕು ಅಂತ ಅವ್ರಿಗೆ ಸ್ವಲ್ಪ ನಾಲ್ಕು ಏಟು ಹೊಡೆಯವರು ಇರ್ತಾರೆ. ಇದು ಒಟ್ಟು ನಮ್ಮ ಬದುಕು ನಡೆದಿರುವಂತ ಒಂದು ಒಂದು ಶೈಲಿ. ಇದರಿಂದ ಮುಕ್ತ ಆಗ್ಬೇಕು ನಾವು. ಇದರಿಂದ ಮುಕ್ತ ಆಗದಿದ್ರೆ ಅಹಂಕಾರವನ್ನ ನಾವು ಶೂನ್ಯಗೊಳಕ್ಕೆ ಸಾಧ್ಯ ಇಲ್ಲ. ಗಣಿತದ ಸಿದ್ಧಾಂತದ ಪ್ರಕಾರ ಶೂನ್ಯ ಇದೆ, ಶೂನ್ಯದಿಂದ ಮೇಲೆ ಹೋದ್ರೆ ಒಂದು ಎರಡು ಮೂರು ನಾಲ್ಕು ಪ್ಲಸ್, ಶೂನ್ಯದಿಂದ ಕೆಳಗೆ ಬಂದ್ರೆ ಅದು ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು, ಆ ರೀತಿ ಅದು ಬೆಳೀತಾ ಹೋಗ್ತದೆ. ಎರಡು ಕೂಡ ಬೆಳೀತಾ ಹೋಗ್ತದೆ, ಒಂದು ಮೈನಸ್ ರೀತಿಯಲ್ಲಿ ಮತ್ತೊಂದು ಪ್ಲಸ್ ರೀತಿಯಲ್ಲಿ. ಮೇಲೆ ಹೋದ್ರೆ ಪ್ಲಸ್, ಕೆಳಗೆ ಬಂದ್ರೆ ಮೈನಸ್. ಈ ಮೇಲರಿಮೆ ಅಂತ ಕೀಳರಿಮೆ ಅನ್ನೋದು ಆ ರೀತಿ. ಪ್ಲಸ್ ಅಹಂಕಾರ ಆದ್ರೆ ಅದು ಮೇಲರಿಮೆ, ಮೈನಸ್ ಅಹಂಕಾರ ಆದ್ರೆ ಅದು ಕೀಳರಿಮೆ. ಇದನ್ನು ಎರಡನ್ನು ಕೂಡ ಇಲ್ಲವಾಗಿಸ್ಬೇಕು, ಎರಡನ್ನು ಇಲ್ಲವಾಗಿಸ್ಬೇಕಿದ್ರೆ ಅವಾಗ ಅದು ಮೇಲರಿಮೆ ಕೀಳರಿಮೆಯನ್ನ ಆಳುವ ಒಂದು ಸಾಧ್ಯತೆಯನ್ನು ನಾವು ಅಲ್ಲಗಳಿಬೇಕು. ಮೇಲರಿಮೆಯು ಕೀಳರಿಮೆಯು ಮೇಲರಿಮೆಗೆ ಒಂದು ವಿನೀತವಾಗುವ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲವಾಗಿಸ್ಬೇಕು. ಇದು ಇಲ್ಲವಾಗಿಸುವುದು ಮನುಷ್ಯನಿಂದ ಸಾಧ್ಯ, ಮನುಷ್ಯನ ಮಸ್ತಿಷ್ಕದಿಂದ ಸಾಧ್ಯ. ಯಾವಾಗ ಈ ಮಸ್ತಿಷ್ಕ ಕೇವಲ ಬುದ್ಧಿಯ ಹಿಂದೆ ಓಡದೆ ತನ್ನ ಭಾವನೆಯನ್ನು ಬುದ್ಧಿಯನ್ನು ಸಮನಾಗಿ ಅದನ್ನ ಬೆಳೆಸಿ ಅದು ಮುಂದುವರಿತದ, ಆವಾಗ ಸಾಧ್ಯ. ಮನಸ್ಸು ಅನ್ನೋದು ಅದು ಯೋಚನೆ ಮಾಡುವ ಒಂದು ಸಾಧನ, ಅದರಲ್ಲಿ ಭಾವನೆ ಇದೆ. ಈ ಮೇಲರಿಮೆ ಕೀಳರಿಮೆ ಅನ್ನೋ ಭಾವನೆ ಇರುವುದು ಮನಸ್ಸಿನಲ್ಲಿ. ಬುದ್ಧಿ ಅನ್ನೋದು ವಿವೇಕ ನಿರ್ಣಯ ಇತ್ಯಾದಿಯನ್ನ ಕೊಡುವಂತ ಸಾಧನ. ಬುದ್ಧಿ ಏನ್ ಮಾಡ್ಬೇಕು ಹೇಳಿದ್ರೆ, ಅದು ಈ ಮನಸ್ಸಿನಲ್ಲಿ ಉಂಟಾಗುವ ದುರ್ಭಾವನೆಗಳು ಏನಿದ್ದಾವೆ ಆ ದುರ್ಭಾವನೆಗಳನ್ನ ಇಲ್ಲವಾಗಿಸುವ ದೃಷ್ಟಿಯಿಂದ ಅವನು ವಿಚಾರವನ್ನ ಅದು ಬೆಳೆಸ್ಕೋಬೇಕು. ಇಲ್ಲವಾಗಿಸುವ ದೃಷ್ಟಿಯಿಂದ ನಿರ್ಣಯನ ಕೊಡ್ತಾ ಹೋಗ್ಬೇಕು. ಬುದ್ಧಿ ಆತರ ಒಳ್ಳೆ ನಿರ್ಣಯ ಕೊಡುವಂತ ಆಗ್ಬೇಕಾದ್ರೆ, ಅಂದ್ರೆ ಮನಸ್ಸಿನ ಕಲ್ಮಶವನ್ನ ತೆಗೆದು ಹಾಕುವ ರೀತಿಯ ನಿರ್ಣಯವನ್ನು ಕೊಡಬೇಕು ಅಂತಾದ್ರೆ ಅದು ಒಳ್ಳೆಯ ವಿಚಾರವನ್ನ ಬೆಳೆಸ್ತಾ ಹೋಗ್ಬೇಕು. ಪ್ರಕೃತಿ ಇಷ್ಟವಾದ ವಿಚಾರದ ಯಾವಾಗಲೂ ಒಳ್ಳೆಯ ವಿಚಾರ, ಪ್ರಕೃತಿ ವಿರೋಧಿಯಾದ ವಿಚಾರ ಅದು ಯಾವಾಗಲೂ ಕೂಡ ಕೆಟ್ಟ ವಿಚಾರ. ಪ್ರಕೃತಿ ವಿರೋಧಿಯಾದ ವಿಚಾರದ ಮೂಲಕ ನಮಗೆ ಕೆಟ್ಟ ನಿರ್ಣಯ ಕೊಡ್ಲಿಕ್ಕೆ ಸಾಧ್ಯ, ಪ್ರಕೃತಿ ನಿಷ್ಠವಾದ ವಿಚಾರದೊಂದಿಗೆ ನಮಗೆ ಒಳ್ಳೆಯ ನಿರ್ಣಯ ಕೊಡ್ಲಿಕ್ಕೆ ಸಾಧ್ಯ. ನಮಗೆ ಅಂದ್ರೆ ಬುದ್ಧಿಗೆ, ಬುದ್ಧಿ ಯಾವಾಗ ಸರಿಯಾದ ನಿರ್ಣಯ ಕೊಡ್ತದೆ ಅವಾಗ ಮೇಲರಿಮೆ ಕೆಳರಿಮೆ ಎರಡರಿಂದಲೂ ಮುಕ್ತ ಮಾಡ್ಲಿಕ್ಕೆ ಸಾಧ್ಯ ಮನಸ್ಸನ್ನ. ಮನಸ್ಸು ಆ ರೀತಿ ಮುಕ್ತ ಆದಾಗ, ಅಂದ್ರೆ ಆ ರೀತಿಯ ಮನಸ್ಸುಳ್ಳ ಸಮಾಜವೇ ತಯಾರಾದಾಗ, ಆ ರೀತಿಯ ಮನಸ್ಸುಗಳನ್ನು ತಯಾರು ಮಾಡುವ ಒಂದು ವ್ಯವಸ್ಥೆ ಶಿಕ್ಷಣದಲ್ಲಿ ಬಂದಾಗ ಈ ಎಲ್ಲ ಅಪಸವ್ಯಗಳು ಇಲ್ಲವಾಗ್ತವೆ. ಹಾಗಾಗಿ ಅದು ಪೇಟೆ ಜೀವನ ಇರ್ಬೋದು, ಹಳ್ಳಿ ಜೀವನ ಇರ್ಬೋದು, ಎರಡು ಕೂಡ ಪಾರಸ್ಪರಿಕ. ಅದು ಪೂರಕ ಇರಬೇಕು. ಪೂರಕ ಹೇಳಿದ್ರೆ ಯಾರು ಮೇಲಲ್ಲ ಯಾರು ಕೀಳಲ್ಲ ಅನ್ನೋ ಭಾವನೆ. ಪಾರಸ್ಪರಿಕದಲ್ಲಿ ಇರುವ ಮುಖ್ಯ ಅಂಶ ಅದು. ಅವಲಂಬನೆಯಲ್ಲಿ ಬೇರೆ ಇರ್ತದೆ, ಯಾರು ಅವಲಂಬಿಸ್ತಾರೋ ಕೆಳಗೆ, ಯಾರನ್ನ ಅವಲಂಬಿಸ್ತಾರೋ ಅವ್ರ ಮೇಲೆ, ಆ ರೀತಿ ಇರ್ತಾರೆ. ಹಳ್ಳಿ ಪೇಟೆ ಅದು ಅವಲಂಬನೆಯ ಒಂದು ರೀತಿಯಲ್ಲಿ ಇರ್ಬೇಕಾದದಲ್ಲ, ಬದಲಾಗಿ ಪಾರಸ್ಪರಿಕತೆಯ ರೂಪದಲ್ಲಿ ಇರ್ಬೇಕಾದದ್ದು. ಈ ಪಾರಸ್ಪರಿಕತೆ ಅನ್ನೋದನ್ನ ಟಂಕಿಸಿದ್ದು ದೊಡ್ಡ ಒಬ್ಬ ದಾರ್ಶನಿಕ, ಅವರು ದೀನದಳು. ಇಂತಹ ಒಂದು ಪಾರಸ್ಪರಿಕತೆಯನ್ನ ನಾವು ಬೆಳೆಸಿಕೊಂಡಾಗ ಬಹುಶಃ ಶಿಕ್ಷಣದಲ್ಲಿ ಕೂಡ ಅದಕ್ಕೆ ಒಂದು ಒಳ್ಳೆಯ ಬದಲಾವಣೆ ಆಗ್ಬೇಕಾಗ್ಬೋದು, ಆಗ್ಬೇಕಾಗತ್ತೆ. ಅದಾದಾಗ ನಾವು ಈ ರೀತಿಯ ಒಂದು ಬದುಕನ್ನ ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ. ಮೇಲರಿಮೆ ಕೆಳರಿಮೆ ಎರಡರಿಂದ ನಾವು ಮುಕ್ತ ಆಗ್ಲಿಕ್ಕೆ ಸಾಧ್ಯ, ಅದು ಆಗ್ಬೇಕು ಅನ್ನೋದು ಒಟ್ಟು ಲೇಖನದ ಆಶಯ. ಖಂಡಿತ, ತುಂಬಾ ಚೆನ್ನಾಗಿ ಒಂದು ರೀತಿಯಲ್ಲಿ ಇನ್ನಷ್ಟು ಮನಸ್ಸಿನಲ್ಲಿರುವ ಕೆಲವು ಸಾರಿ ಏನಾಗುತ್ತೆ, ಲೇಖನಗಳನ್ನ ಓದ್ತಾ ಓದ್ತಾ ಅನೇಕ ವಿಚಾರಗಳು ಎಲ್ಲೋ ಒಂದ್ ಕಡೆ ಪ್ರಶ್ನೆಯಾಗಿ ಉಳಿತವೆ. ಆದ್ರೆ ಈ ರೀತಿಯ ನೀವೀಗ ಹೇಳಿರುವ ರೀತಿಯನ್ನು ನೋಡಿದಾಗ ಅನೇಕ ವಿಚಾರಗಳು ಲೇಖನದಲ್ಲಿ ಪ್ರಕಟ ಆಗ್ಲಿಲ್ಲ, ಆದ್ರೆ ಅದಕ್ಕೆ ಪೂರಕವಾಗಿ ಒಂದು ಸರಿಯಾದ ಒಂದು ದಿಶೆಯನ್ನ ಕೊಟ್ಟಾಗ ಆಯ್ತು, ಮತ್ತು ಆ ವಿಚಾರಕ್ಕೆ ಇನ್ನೊಂದಿಷ್ಟು ಆಳವನ್ನ ಕೊಟ್ಟಾಗಿದೆ. ಖಂಡಿತವಾಗ್ಲಿಯೂ ತುಂಬಾ
ಧನ್ಯವಾದಗಳು ನಿಮಗೆ. ಇನ್ನೊಂದು ಲೇಖನದ ಮುಖಾಂತರ ಇನ್ನೊಂದು ವಿಚಾರವನ್ನ ನಾವು ಇಲ್ಲಿ ವಿಮರ್ಶೆ ಅವಲೋಕನ ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ನಮಸ್ಕಾರಗಳು. ನಮಸ್ಕಾರ ಎಲ್ರಿಗೂ.